ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ದಿನ ನಮ್ಮ ಹೊಲದಲ್ಲಿ ನಾವೆಲ್ಲ ಚಜ್ಜಿ ಬಿತ್ತಿದ್ದು, ಶೇಂಗಾ ಬಿತ್ತಿದ್ದು ಎಲ್ಲವೆಲ್ಲ ನಮ್ಗೆ ನೋಡಿರಿ. ಮತ್ತು ಅದೊಂದು ಬಿಟ್ಟು ನಮ್ಮ ದಿನ ತೋಟ ಅದ, ಅದರ ತೋಟದಾಗ ತೆಂಗಿನ ಗಿಡ, ಮಾನಿ ಗಿಡ ಮತ್ತು ಬೇರೆ ಬೇರೆ ಗಿಡ, ಶ್ರೀಗಂಧ ಅವೆಲ್ಲ ಬೇರೆ ಬೇರೆ ಹಚ್ಚಿವಿ. ಅದೆಲ್ಲ ತೋರಿಸ್ತೀನಿ. ಮತ್ತು ಇವತ್ತು ಹೊಲದಲ್ಲಿ ಕೆಲಸನೇ ಏನಿದ್ದಿಲ್ಲ, ಅದಕ್ಕೆಲ್ಲ ತೋಟಕ್ಕೆ ಹೋಗಿ ಎಳ್ನೀರದು ಕುಡಿಯೋಕೆ ಹೊಂಟಿವಿ. ಮತ್ತು ನಾವು ಒಬ್ಬನೇನು ಹೊಂಟಿಲ್ಲ, ನಮ್ಮ ಜೊತೆ ನಮ್ಮ ತಮ್ಮದವರು ಹೊಂಟಾರ, ಅವ್ರನ್ನ ತೋರಿಸ್ತೀನಿ. ಇದೆಲ್ಲ ನಮ್ದೇವಲ್ಲ ಶೇಂಗಾ ಬಿತ್ತಿ, ಇದೆಲ್ಲ ಇದ್ರ ಪಕ್ಕ ಇದ್ರ ಬಗಲಾಗೆ ಇಲ್ಲಿಗ ತೆಂಗಿನ ಗಿಡ ಕಾಣ್ತಾವಲ್ಲ, ಇಲ್ಲೇ ಇಲ್ಲೇ ಇದೆ ಹೊಲ ಚಾಲು. ಅದು ತೆಂಗಿನ ಗಿಡದ ತೋಟ ಅದ, ಸುತ್ತ ತೆಂಗಿನ ಗಿಡ ಹಾಕಿವಿ. ಒಳಗೆಲ್ಲ ಮಾನಿ ಗಿಡ, ಶ್ರೀಗಂಧ ಮತ್ತು ಮಾಗುವಾನಿ, ಚಿಕ್ಕಣ್ಣು, ನಿಂಬೆಹಣ್ಣು, ಬೇರೆ ಬೇರೆ ಗಿಡ ಎಲ್ಲ ಹಾಕಿವಿ. ಈ ಸದ್ಯಕ್ಕೆ ಒಂದೆರಡು ಎಳ್ನೀರು ಕುಡ್ದು ಏಸಿ ಮಾನಿಕೆ ಅದೆಲ್ಲ ಹರ್ಕೊಂಡು ಹೋಗ್ಬೇಕಂತ ಬಂದಿವಿ. ಈಗ ತೆಂಗಿನಕಾಯಿ ಇರೋದು ಎಲ್ಲ ತೋರಿಸ್ತೀವಿ ಬರೀ. ಈಗ ಆಕ್ಚುಲಿ ಇದೆಲ್ಲ ತೋಟಕ್ಕೆ ಸುತ್ತ ಬೇಲಿ ಹಾಕಿಸಿ ಗೇಟ್ ಹಾಕಿವಿ, ಅದ್ರ ಗೇಟ್ ಕೀಲಿ ಹಾಕಿವಿ. ಅದಕ್ಕೆಲ್ಲ ಸೈಡಿಗೆ ಒಂದು ಬೇಲಿ ತಂತಿ ಅರ್ದಿಸಿ ನಾವೇ ಶಾರ್ಟ್ ಕಟ್ ದಾರಿ ಮಾಡಿಸಿ ಒಳಗೆ ಹೊಂಟಿವಿ. ಇದೆ ನೋಡ್ರಪ್ಪ ಮಾ ನಮ್ದೆಲ್ಲ ತೋಟ, ಇದೆಲ್ಲ ಮಾನಿ ಗಿಡ ಹಾಕಿವಿ ಮತ್ತು ತೆಂಗಿನ ಗಿಡ ಸುತ್ತ ಆ ಕಡೆ ಶೇಂಗಲ್ಲ ಬಗಲಾಗೆ ತೋಟ ಅದ. ಇದಕ್ಕೆಲ್ಲ ನೀರು ಎಲ್ಲ ಅವ. ಮತ್ತು ತೋಟದ ಗಿರಕ್ಕ ಇಲ್ಲಿ ಒಂದು ಮನೆ ಕಟ್ಟಿವಿ. ಇದೊಂದು ಒಂಥರ ಗೆಸ್ಟ್ ಹೌಸ್ ಇದ್ದಂಗೆ ಬಂದವರು ಎಲ್ಲರೂ ಎಲ್ಲ ಈಗ ಇರ್ಕೊಡ್ತಾರೆ. ಈಗ ತೆಂಗಿನಕಾಯಿ ಇರ್ತೀವಿ, ತೆಂಗಿನಕಾಯಿ ಅರ್ದಿಸಿ ಕುಡಿ. ನಮ್ಮ ತೋಟಕ್ಕೆ ತೆಂಗಿನಕಾಯಿ ಕುಡಿಯೋಕೆ, ತೆಂಗಿನ ಎಳ್ನೀರದು ಕುಡಿಯೋಕೆ ಭಾಳ ಜನ ಬಂದಿವಿ. ಅದ್ರಾಗ ಇಲ್ಲಿ ಒಬ್ರಿಗೆ, ಇವರು ನಮ್ಮ ಅಣ್ಣನೇ ಪರ್ಸಪ್ ರಾಮ್ 23 ಅಂತ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಭಾಳ ಫೇಮಸ್ ಆದ್ರೆ ಇವ್ರನ್ನ ಕ್ಯಾರೆಕ್ಟ್ರ್ ಭಾಗೇಶ್ ಅಂತ, ಭಾಗಪ್ಪ ಅಂತ, ಭಾಗೇಶ್ ಅಂತ ನಮ್ಮಲ್ಲ ಭಾಗಪ್ಪ ಅಂತ ಮಾನಿಕೆ ತಿನ್ನಕತ್ತೇವ. ಮತ್ತು ಇವನ್ ನಮ್ಮ ತಮ್ಮ ವೆಂಕಟೇಶ್ ಅಂತ, ಇವನು ಶಾರ್ಟ್ ಎಲ್ಲ ಶಾರ್ಟ್ ವಿಡಿಯೋ ಎಲ್ಲ ಮಾಡ್ತಾನೆ ಅಂದ್ರೆ ಲೆಕ್ಕಕ್ಕಿಲ್ಲ. ಇವ ನಮ್ಮ ಅಣ್ಣ ದೊಡ್ಡ ಅಣ್ಣ ಎಲ್ಲರಿಗಿಂತ, ಈ ತೋಟ ಎಲ್ಲ ಇವಂದೇ ಇವನೇ ಕಂಟ್ರೋಲ್ ಮಾಡ್ಕೊಂತ. ಇವನ ಅಂಡ್ರದಾಗ ಇದೆಲ್ಲ ತೋಟದಿರೋದು. ಇವ್ರು ನಮ್ಮ ಹಳೆದಾರೆ ನಿಂಗಪ್ಪ ಟೊಣ್ಣೂರು ಅಂತ. ಇವ್ರಿಗೆ ಗಿಡ ಎಲ್ಲ ಎಬ್ಬಿಗೆ ಎಳ್ನೀರೆಲ್ಲ ಅರ್ದು ಕೊಡ್ತಾರ, ಬರ್ರಿ ಗಿಡ ಎಬ್ಬತ್ತು ತೋರಿಸ್ ನಿಮ್ಗೆ. ಇದರಲ್ಲಿ ಮಾನ ಗಿಡ ಹಾಕಿವಿ, ಮಾನಿಕಾಯಿನ ಹಾಕತ್ತಾವ ಸದ್ಯಕ್ಕೆ. ಒಂದೆರಡು ಮಾನಿಕಾಯಿನ ಹರ್ಕೊಂಬರಮು ಅಂತೀವ. ತೆಂಗಿನ ಗಿಡ ಮಾನಿಕಾಯಿ ಒಂದು 4-5 ಥರದ ಮಾನಿಕಾಯಿ ಹಾಕಿವಿ. ಹುಳಿ ಮಾನಿಕಾಯಿ, ಹುಳಿ ಮಾನಿಕಾಯಿ ಮತ್ತು ಇನ್ನೊಂದು ಕೊಯ್ಯ ಮಾನಿಕಾಯಿ. ಇಲ್ಲ ಒಂದು ಮಾನಿಕಾಯಿ ಅದು ಹರ್ಕಮ್ಮ. ಇಲ್ಲ ಇಷ್ಟು ತನ ಗಿಡ ಎಬ್ಬದು ಗಿಡ ಭಾಳ ದೊಡ್ಡವ ದೊಡ್ಡವ ಅಂತ ಅದು ಎಬ್ಬದಾಗಲ್ಲ ಎಬ್ಬದಾಗಲ್ಲ ಅಂತ ಈಗ ರೆಡಿ ಆದ್ರೆ ಹಬ್ಬಕ್ಕೆ. ಗಿಡ ಭಾಳ ಹೈಟ್ ಅದ ನೋಡ್ರಿ, ಈಗ ಎಬ್ತಾರ. ಈ ಗಿಡ ಬಹಳ ದೊಡ್ಡದಂತ ಹಬ್ಬದಾಗವಲ್ದು, ಬೇರೆ ವಿಡಿಯೋ ತೋರಿ ಬೇರೆ ಗಿಡ ಹಬ್ಬದಾಗ ಮಾಡ್ರಿ ಈಗ ಬರ್ರಿ ನೋಡಮ್ಮ ಹೆಂಗ. ಮತ್ತೆ ನಮ್ಮ ತೋಟದಲ್ಲಿ ಬೇರೆ ತೆಂಗಿನ ಗಿಡ, ಮಾನಿಕಾಯಿ ಗಿಡ ಬಿಟ್ಟು ಮತ್ತೆ ಬೇರೆ ಗಿಡ ಯಾವೆಲ್ಲ ಅಂತ ಅನ್ಕೋಬೇಡ್ರಿ. ಭಾಳ ಗಿಡ ಅವ ಈಗ, ಚಿಕ್ಕಣ್ಣ ಗಿಡ ಅವ, ಸಾಗಿನ ಗಿಡ ಅವ, ಮತ್ತು ಮಾಗವನ ಗಿಡ ಅವ, ಶ್ರೀಗಂಧ ಗಿಡ ಅವ. ಸುಮಾರು ಒಂದು 2,000-3,000 ಮಾ ತೆಂಗಿನ ಗಿಡ ಅದಾವ, ಒಂದು 600-700 ಮಾನಿ ಗಿಡ ಅವ. ಅದೇ 4-5 ಎಕರೆ ತೋಟ ಇದು. ಇದ್ರಾಗ ಶ್ರೀಗಂಧನ ಗಿಡ ಅವ, ಮಾಗವನ ಗಿಡ ಅವ, ಅದೆಲ್ಲ ಬಿಟ್ಟಿಗೆ ಸಿಗ ಲಾಸ್ಟ್ ಈ ಗಿಡ ಹಬ್ಬಕ್ಕೆ ಬಂದ್ರೆ ಮತ್ತೆ ಏನು ಹಬ್ಬತಾನೆ ಏನು ಮಾಡ್ತಾನೆ ಗೊತ್ತಿಲ್ಲ. ಅದು
ಜಾಸ್ತಿ ಮೈಸೂರು ಅಲ್ಲ ನಮ್ಗೆ ಪಕ್ಕೆ ತೆಗೆದು ಕೊಟ್ಟು ಅಂದ್ರೆ ಗಿಡನೇ ಹೋಗ್ಬೋದು. ಎಬ್ಬಲೆಬ್ಬಲ ಅನ್ಕ ಫೈನಲ್ ಎಬ್ಬಿದ ಗಿಡ ಆಗ್ಲೇ ಕಾಯಿ ಅರ್ದ ಒಗದ ಒಂದು ಹೊಡಿತದ ನೀರಲ್ಲಿ ಚೆಲ್ಲಿದ್ವಿ. ಇನ್ನ ಸ್ವಲ್ಪ ನೋಡ್ರಪ್ಪ ನಮ್ಮಲ್ಲಿ ಟೈಮ್ ಎಳ್ನೀರು ಕುಡಿಯಕ್ ಬಂದ್ವಿ, ಆದ್ರೆ ಎಳ್ನೀರು ಕಡಿಯಕ್ ಕುಡಗಲಿಲ್ಲ, ಅದಕ್ಕೆಲ್ಲ ಗಿಡ ಹೊಡಿಯಕತ್ತ ನೋಡಕ. ಹಿಂಗೆ ಓಪನ್ ಮಾಡ್ತೀರ ಅವು ಆಗ ಇಲ್ಲೊಬ್ಬ ಹೊಡಿಯಕತ್ತ ನೋಡಕ ಬಾಡದ. ಈಗ ಅಂಬಸದ ನೀರ್ ಕುಡಿತಾರಕ ಇಲ್ಲಿ ಅಗಡ ಸುಂಡದ ಹೊಡಿಯಕತ್ತ ಹೊಡೆಯವಲ್ದಿದ್ ಒಟ್ಟ ಆಡದ ಆಗಿ ವಾರ ದಿವಸ ಕುಡಿಯಕತ್ತ ನೋಡಿ ಇವಾಗ.